ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ನಟಿ ಭಾವನಾಗೆ ಏನೂ ಗೊತ್ತಿಲ್ಲ ಅವತ್ತು ಚೇರ್ ಒದ್ದು ಹೋದವರು ಇದೀಗ ಮತ್ತೆ ವಾಪಸ್ ಬಂದಿದ್ದಾರೆ ಭಾವನಾ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆ ಮಂಜುಳಾ ಕಿಡಿಕಾರಿದ್ದಾರೆ ತರಾಟೆ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತೆ ಮಂಜುಳಾ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಯಾರೋ ಲೀಡರ್ ಜೊತೆಗಿರೋ ಫೋಟೋವನ್ನ ತೋರಿಸ್ತಾ ಇದ್ದಾರೆ ನಟಿ ಭಾವನಾ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಲ್ಲ ಭಾವನಾರವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತೆ ಮಂಜುಳಾ ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತೆ ಮಂಜುಳಾ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತುಕತೆ ನಡೆಸಿದ್ದಾರೆ ನೋಡ್ಕೊಂಡ್ ಕಾಂಗ್ರೆಸ್ ಪ್ರತಿಭಟನೆಯ ವೇಳೆ ನಟಿ ಭಾವನಾ ಅವರ ಮೇಲೆ ತರಾಟೆನೇ ತೆಗೆದುಕೊಂಡಂತ ಅಂದ್ರೆ ತಮ್ಮ ಪಕ್ಷದ ನಿಲ್ವೇನು ಯಾವತ್ ಪಕ್ಷ ಸೇರ್ಪಡೆ ಆಗಿದಿರಿ ಅಂತಕ್ಕಂಥ ತರಾಟೆನೇ ತೆಗೆದುಕೊಂಡಂತ ಕಾಂಗ್ರೆಸ್ನ ಹಿರಿಯ ನಾಯಕ ಮಂಜುಳಾ ಅವರು ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ಸಿನ ಜೊತೆ ಹಲವು ದಶಕಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀತಾ ಮಂಜುಳಾ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಖುದ್ದು ಅವ್ರನ್ನ ಕೇಳೋಣ ಬನ್ನಿ ಮೇಡಮ್ ಇವತ್ತು ಭಾವನಾ ಅವ್ರಿಗೆ ತರಾಟೆ ಅಂತ ತೆಗೆದುಕೊಂಡ್ರಿ ಯಾವ ವಿಷಯಕ್ಕೆ ಗಲಾಟೆ ಆಯ್ತು ಸರ್ ಅವರು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವ್ರ ಪಕ್ಷ ಏನು ನಮ್ಮ ಸಿದ್ದರಾಮಯ್ಯ ನಮ್ಮ ಪಕ್ಷ ಬಂದು ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿದ್ದರು ಆಗ ಅವ್ರನ್ನ ನೋಡಿದ್ದು ಆಗ ಅವರು ಎಲ್ಲಿದ್ರೋ ಗೊತ್ತಿಲ್ಲ ಆ ಸಿನಿಮಾ ಕಲೆ ಅಂತಾರೆ ನಾವು ನಿಜವಾಗ್ಲೂ ಕಲೆನ ಸಿನಿಮಾದವ್ರನ್ನ ತುಂಬ ತು ಗೌರವಿಸ್ತೀವಿ ಪ್ರೀತಿಸ್ತೀವಿ ಎಲ್ಲ ಮಾಡ್ತೀವಿ ನಾವು ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ಹುಟ್ಟಿದಾಗಿಂದ ರಕ್ತಗತವಾಗಿ ನಾವು ಕಾಂಗ್ರೆಸ್ ಪಾರ್ಟಿನಲ್ಲಿ ಹುಟ್ಟು ಬಂದ ನಮ್ಮ ತಲಾ ಅಂತರಗಳಿಂದ ಕಾಂಗ್ರೆಸ್ ಪಾರ್ಟಿನೇ ನಮ್ಮ ಜೀವ ಇವಾಗ ನಾನು ಹೇಳ್ತಾ ಇದ್ದೀನಿ ಭಾವನಾ ಅವರು ನಾನು ಕಂಡಿದ್ದು ಸಿದ್ದರಾಮಯ್ಯ ಅವರು ಸಿ ಎಮ್ ಆದಾಗ ಅವ್ರ ಚೇಂಬರಲ್ಲಿ ಆಮೇಲೆ ನೆಕ್ಸ್ಟ್ ನನ್ನ ಬಾಲಭವನ ಅಧ್ಯಕ್ಷರಾಗಿ ಮಾಡಿದ್ರು ನಾವು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ನಾವು ಕಿಯೋನಿಕ್ಸ್ ಚೇರ್ಮನ್ ಆಗಿದ್ದೆ ಆಯಿತು ಅದಕ್ಕೂ ಮೊದಲು ನಾನು ಹತ್ತೊಂಬತ್ತು ವರ್ಷಕ್ಕೆ ರಾಜಕೀಯ ಸೇರಿದ್ದೆ ವಿ ವಿಪುರಂ ಕಾಲೇಜಲ್ಲಿ ಇವತ್ತು ಅದಕ್ಕೆ ಎಲ್ಲ ರೀತಿಯೂ ಸಾಕ್ಷಿಗಳಿವೆ ಹತ್ತೊಂಬತ್ತು ವರ್ಷಕ್ಕೆ ಎನ್ ಎಸ್ ಸಿ ಸೇರಿದೋಳೆ ಇವತ್ತು ನನಗೆ ಐವತ್ತೇಳು ವರ್ಷ ನಡ ನಡೀತಾ ಇದೆ ಈ ಐವತ್ತೇಳು ವರ್ಷದವರೆಗೂ ನಾನು ಯಾವ ಪಾರ್ಟಿ ಯಾವ ಇದನ್ನೂ ತಲೆ ಕೆಡಿಸ್ಕೊಂಡಿಲ್ಲ ತಲಾಂತಲಾಂತರವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ ಆದರೆ ಇವತ್ತು ನಡೆಯೋ ಒಂದು ಮೌನ ಪ್ರತಿಭಟನೆಯಲ್ಲಿ ಇದ್ದಕ್ಕಿದ್ದಂಗೆ ಭಾವನವ್ರು ಬರ್ತಾರೆ ಅಧ್ಯಕ್ಷರು ಆ ಕಡೆ ಹೋಗಿರ್ತಾರೆ ಅಧ್ಯಕ್ಷ ಚೇರ್ ಮೇಲೆ ಬ್ಯಾಗ್ ಹಾಕ್ಬಿಟ್ಟು ಹೋಗಿ ಲೀಡರ್ಗಳನ್ನೆಲ್ಲ ಮಾತಾಡಿಸ್ತಾರೆ ಮತ್ತು ಅಧ್ಯಕ್ಷರು ಚೇರ್ ಮೇಲೆ ಬಂದು ಕೂತ್ಕೋತಾರೆ ನಾವೆಲ್ಲ ಕಾರ್ಯಕರ್ತರು ಹಿಂದೆ ಕೂತಿರ್ತೀವಿ ನನಗೆ ಒಂಥರ ಮುಜುಗರ ಆಗುತ್ತೆ ಬ ಹೋಗಿ ತಕ್ಷಣ ಹೇಳ್ತೀನಿ ಇದು ಅಧ್ಯಕ್ಷ ಚೇರು ಬ್ಯಾಗ್ ಇಡಬಾರ್ದು ಅಂದಾಗ ಮತ್ತೆ ಕುತ್ಕೊಳ್ತಾರೆ ಇಲ್ಲ ನೀವು ಕೂತ್ಕೊಬಾರ್ದು ಎಲ್ಲ ಹಿಂದೆ ಜನ ಎಲ್ಲ ಕೂಗ್ತಾಯಿರ್ತಾರೆ ನಮ್ಮ ಕಾರ್ಯಕರ್ತರೆಲ್ಲ ಕೂಗ್ತಾ ಇರ್ತಾರೆ ಆಮೇಲೆ ಹೇಳ್ತಾರೆ ನಾನು ಹೇಳ್ತೀನಿ ಇದು ಅಧ್ಯಕ್ಷ ಚೇರು ಕುತ್ಕೊಬೇಡಿ ಅಂದಾಗ ಅವ್ರು ಎದ್ದೋಯ್ತಾರೆ ತಕ್ಷಣ ಎದ್ದು ಪಟ್ಟಂತ ಬರ್ತಾರೆ ನನಗೆ ಇಲ್ಲೇನು ಶಾಕ್ ಆಗಿಲ್ಲ ಅಥವಾ ಇನ್ನೇನು ಬೇರೆ ಥರ ನನಗೇನು ದೆವ್ವ ಇಡ್ದಂಗೆ ಆಗಿಲ್ಲ ಏನೂ ಆಗಿಲ್ಲ ನಾರ್ಮಲ್ ಆಗಿ ನನಗೇನು ಈಕೆ ಬಗ್ಗೆ ತುಂಬ ಗೊತ್ತಿತ್ತು ಏನಂದರೆ ಚಿತ್ರದುರ್ಗದಲ್ಲಿ ಒಂದು ಸಾರಿ ಪಬ್ಲಿಕ್ ಮೀಟಿಂಗ್ ನಡೆಯುತ್ತೆ ಆ ಪಬ್ಲಿಕ್ ಮೀಟಿಂಗ್ನಲ್ಲಿ ಮಾತಾಡಬೇಕಾದ್ರೆ ಆಝಾನ್ ಅಂದರೆ ಮುಸ್ಲಿಮರ ಮಸೀದಿನಲ್ಲಿ ಆಜಾನ್ ಅಂತ ಕೂಗ್ತಾರೆ ಅಲ್ಲ ಅಂತ ಕೂಗ್ತಾರೆ ಆವಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿಯಮ ಇದೆ ಅದು ಕೂಗುವಾಗ ಮಾತಾಡೋದನ್ನು ನಿಲ್ಲಿಸ್ತಾರೆ ಭಾಷಣ ಮಾಡೋರು ನಿಲ್ಲಿಸ್ತಾರೆ ಎಷ್ಟೋ ಮಹಿಳೆಯರು ತಲೆ ಮೇಲೆ ಅವರು ಸೆರಗು ಒದ್ದಿಸ್ಕೋತಾರೆ ಅದು ಆಝನ್ ಕೂಗ್ದಾಗ ಆಗ ಆಕೆ ಇದ್ಲು ಅಲ್ಲಿ ನೀವುಗಳೇ ತೋರಿಸಿದೀರ ಟಿ ಅವರು ನಾವೇನು ಹೋಗಿರಲಿಲ್ಲ ಚಿತ್ರದುರ್ಗಕ್ಕೆ ಆಮೇಲೆ ಅದು ಹಾಜನ್ ಮುಗ್ದಿದ ತಕ್ಷಣ ಭಾಷಣ ಶುರು ಮಾಡಿದ್ರು ಇವಳು ಎದ್ದಿ ಚೇರ್ನ ಒದ್ದು ಏನಿದು ಎಲ್ಲರಿಗೂ ಮುಸ್ಲಿಮ್ ಸಪೋರ್ಟ್ ಕೊಡ್ತೀರಾ ಹಾಜನ್ ಕೂಗಿದ ತಕ್ಷಣ ಎಲ್ಲರೂ ನಿಲ್ಲಿಸ್ಬಿಟ್ಟು ಈಗ ಮತ್ತೆ ಶುರು ಮಾಡ್ತೀರಾ ನಾನು ಇದು ಇಷ್ಟಪಡೋದಿಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದಂಥ ಚೇರ್ನೇ ಒದ್ದು ದಬ ದಬ ಅಂತ ಕೆಳಗಡೆ ಮೆಟ್ಲಿಳಿದು ಇಳ್ದು ಹೋಗ್ಬಿಟ್ಲು ಅವತ್ತು ಹೋದವಳು ನನಗೆ ಕಾಣಿಸ್ಕೊಂಡಿದ್ದೆ ಇವತ್ತು ಸರ್ ನಮ್ಮದು ಸೆಕ್ಯುಲರ್ ಪಾರ್ಟಿ ಸೆಕ್ಯುಲರ್ ಅಂದರೆ ಎಲ್ಲ ಜಾತಿ ಧರ್ಮಗಳ ಪಾರ್ಟಿ ಇವಳು ಇದಕ್ಕಿದಂಗೆ ನಾನು ಎಲ್ಲ ಕಲಾವಿದರಿಗೆಲ್ಲ ಗೌರವ ಕೊಡಬೇಕು ಕಲೆಯಲ್ಲಿ ಇದ್ದೀನಿ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಆಯಿತು ಎಲ್ಲ ಅರ್ಪಿಸ್ಕೊಳ್ಳಿ ಅವ್ರು ಏನಾದರೂ ಮಾಡಿಕೊಳ್ಳಿ ಬಟ್ಟು ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ಮಾತಾಡೋದು ತಪ್ಪು ಇವರು ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ಏನೂ ಗೊತ್ತಿಲ್ಲ ಅವತ್ತು ಅಸನ್ ಕೂಗಿದ್ದ ದಿವಸ ಚೇರ್ ಹೋದ್ ಹೋದವರು ಇವರು ಮತ್ತೆ ಇವತ್ತು ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ಕಾಣಿಸ್ಕೊಂಡ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಕೊರೋನಾ ಸಂದರ್ಭದಲ್ಲಿ ಸೇರ್ಪಡೆ ಅದೆ ಹಲವು ಕಾರ್ಯಕರ್ತರಿಗೆ ಈ ವಿಚಾರ ಗೊತ್ತಿಲ್ಲ ಅಂತ ಹೇಳ್ತಾರೆ ಭಾವನಾ ಅವರು ನಾವು ಕೊರೋನಾ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ ಕೊರೋನಾ ವಾರಿಯರ್ಸ್ ಆಗಿ ಈಕೆಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಸರ್ ಒಂದು ಫೋಟೋ ತೋರಿಸ್ತಾಳೆ ಯಾರೋ ಡೆಲ್ಲಿನಲ್ಲಿ ಯಾವುದೋ ಒಂದು ರೂಮಲ್ಲಿ ನಾನು ಸೇರ್ಕೊಂಡಿದ್ದೀನಿ ಅಂತ ಅದು ಕಾಂಗ್ರೆಸ್ ಪಕ್ಷದ ನಿಯಮ ಅಲ್ಲ ಇಲ್ಲ ಕೆ ಪಿ ಸಿ ಸಿನಲ್ಲಿ ಆಫೀಸ್ನಲ್ಲಿ ಬಂದು ಸೇರಬೇಕು ಇಲ್ಲ ಡೆಲ್ಲಿನಲ್ಲಿ ಸೇರಿದ್ರೆ ಅದನ್ನು ಪಬ್ಲಿಷ್ ಮಾಡಬೇಕು ನೀವು ಎಲ್ಲೋ ಯಾವುದೋ ಒಂದು ರೂಮಲ್ಲಿ ಯಾರೋ ಲೀಡ್ರ್ ನಮ್ಗೆ ಗೊತ್ತಿಲ್ಲದೆ ಲೀಡ್ರ್ ಜೊತೆ ಸೇರ್ಕೊಂಡು ನಾನು ಸೇರಿದ್ದೀನಿ ಯಾಕಂತ ಫೋಟೋ ನನಗೆ ತೋರಿಸಿದ್ರೆ ನನಗೆ ಆ ಲೀಡ್ರೇ ಗೊತ್ತಿಲ್ಲ ನಾವು ಡೆಲ್ಲಿಗೆ ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ನಾನು ಆ ಲೀಡ್ರೇ ನೋಡಿಲ್ಲ ಅವರು ಬಿ ಜೆ ಪಿ ಲೀಡ್ರು ಕಾಂಗ್ರೆಸ್ ಲೀಡ್ರು ನನಗಂತೂ ಗೊತ್ತಿಲ್ಲ ಆಕೆ ತೋರಿಸಿದ್ಲು ನಾನು ನೋಡಲಿಲ್ಲ ಸರಿಯಾಗಿ ಅದಂತೂ ನಿಜ ಬಟ್ ಆಕೆ ಕಾಂಗ್ರೆಸ್ ಸೇರಿಲ್ಲ ಅಂತ ಮಾತ್ರ ನಾನು ಇವತ್ತು ಕಡಾಖಂಡಿತವಾಗಿ ಹೇಳಬಲ್ಲೆ ಇದಿಷ್ಟು ಇವತ್ತು ನಟಿ ಭಾವನಾ ಅವರಿಗೆ ತರಾಟೆಯನ್ನು ತೆಗೆದುಕೊಂಡಂತ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತೆ ಮಂಜುಳಾ ಅವರ ಮಾತು ಅಧಿಕೃತವಾಗಿ ಯಾವುದೇ ಕಾರಣಕ್ಕೂ ಕೂಡ ಭಾವನಾ ಅವರು ಪಕ್ಷ ಸೇರ್ಪಡೆ ಆಗಿಲ್ಲ ಅವರ ಧೋರಣೆ ಏನಿತ್ತು ಅಧ್ಯಕ್ಷರ ಪೀಠದಲ್ಲಿ ಅಲಂಕಾರ ಮಾಡಿದ್ದು ಅಂದ್ರೆ ಅಧ್ಯಕ್ಷರ ಪೀಠದಲ್ಲಿ ಏನು ಕೂತಿದ್ರು ಅದು ಸಹಜವಾಗಿ ನಮಗೆ ಒಂದು ರೀತಿ ಮುಜುಗರ ಆಯಿತು ಅದಕ್ಕೋಸ್ಕರ ಅವರ ವಿರುದ್ಧ ತರಾಟೆ ತೆಗೆದುಕೊಂಡೆ ಎಂಬಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಕುಲಾಲ್ ಜೊತೆ ಶಿವಪ್ರಸಾದ್ ನ್ಯೂಸ್ ಫಸ್ಟ್ ಬೆಂಗಳೂರು